ಗುಡಿಬಂಡೆ ತಹಶೀಲ್ದಾರ್ ಕಚೇರಿಗೆ ಜಿಲ್ಲಾಧಿಕಾರಿ ಆರ್ ಲತಾ ಹಠಾತ್ ಭೇಟಿ. ಗುಡಿಬಂಡೆ ತಹಶೀಲ್ದಾರ್ ಕಚೇರಿಗೆ ಮಂಗಳವಾರ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಭೇಟಿ ನೀಡಿ ತಾಲೂಕು ಆಡಳಿತ ಕಚೇರಿಯ ಸಮಸ್ಯೆಗಳು, ಆಡಳಿತ ಕಾರ್ಯಗಳ ಪ್ರಗತಿ ಪರಿಶೀಲನೆ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ್ರು. ರಾಜ್ಯ ಸರ್ಕಾರದ ಆದೇಶದನ್ವಯ ಪ್ರತಿ ಮಂಗಳವಾರ ಜಿಲ್ಲೆಯ ತಹಶೀಲ್ದಾರ್ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಗುಡಿಬಂಡೆ ತಹಶೀಲ್ದಾರ್ ಕಚೇರಿಗೆ ಜಿಲ್ಲಾಧಿಕಾರಿ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಅಹವಾಲು ಆಲಿಸಿದ್ರು. ತಾಲೂಕಿನ ವಿವಿಧ ಗ್ರಾಮಗಳ ಜನರು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ನಂತರ ಆಧಾರ್ ನೋಂದಣಿ, ಪಹಣಿ ಜಾತಿ, ಆದಾಯ ಪ್ರಮಾಣ ಪತ್ರ ವಿತರಣೆ ಮತ್ತು ಕಡತಗಳ ವಿಲೇವಾರಿ ಪ್ರಕ್ರಿಯೆಗಳನ್ನು ಪರಿಶೀಲಿಸಿ ಮೂಲ ಸೌಕರ್ಯಗಳ ಕುರಿತು ಮಾಹಿತಿ ಪಡೆದರು. ವಿನಾಕಾರಣ ಸಾರ್ವಜನಿಕರನ್ನು ಕಚೇರಿಗೆ ಅಲೆದಾಡಿಸದೆ ತ್ವರಿತ ಸೇವೆ ನೀಡಿ ಸಮಸ್ಯೆಗಳನ್ನು ತಕ್ಷಣ ವಿಲೇವಾರಿ ಮಾಡುವಂತೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಜಿಲ್ಲಾಧಿಕಾರಿಗಳು ನೀಡಿದರು. ತಾಲೂಕು ಆಡಳಿತದಲ್ಲಿನ ಸಿಬ್ಬಂದಿಯ ಕೊರತೆ, ಸಾರ್ವಜನಿಕರಿಗೆ ಒದಗಿಸುವ ಸೇವೆ, ಜನರ ಕುಂದುಕೊರತೆಗಳನ್ನು ಆಡಳಿತದ ಕಾರ್ಯವೈಖರಿಯನ್ನು ಪರಿಶೀಲನೆ ನಡೆಸಿ ಅದರ ಸುಧಾರಣೆಗೆ ಅಗತ್ಯ ಸೌಲಭ್ಯ ಒದಗಿಸಲು ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಗುಡಿಬಂಡೆ ತಾಲೂಕು ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಗ್ರೇಡ್ ಟು ತಹಶೀಲ್ದಾರ್ ಮಹೇಶ್ ಪತ್ರಿ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ರು. ವರದಿ ಸತೀಶ್ ಬಾಬು. ಗುಡಿಬಂಡೆ ತಾಲೂಕು ಆಫೀಸ್ನಲ್ಲಿ ಬೆಳಗ್ಗೆಯಿಂದ ತಾಲೂಕು ಕಚೇರಿಯ ಪ್ರತಿಯೊಂದು ಶಾಖೆಯನ್ನು ನಾನು ವಿಸಿಟ್ ಮಾಡಿದ್ದೀನಿ. ಲೈಕ್ ಟಪಾಲು ಈ ಥರದ್ದೆಲ್ಲ ಬಂದಾಗ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಚೆನ್ನಾಗಿ ಅಪ್ ಟು ಡೇಟ್ ಮಾಡಿದ್ದಾರೆ. ಇವತ್ತು ಪೆನ್ಷನ್ ಸ್ಯಾಂಕ್ಷನಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ 2-3 ಡೇಸ್ನಲ್ಲೆಲ್ಲ ಅಟೆಂಡ್ ಮಾಡಿದ್ದಾರೆ. ಬಟ್ ಸ್ವಲ್ಪ ಒಂದು ಹೋಬಳಿದು ಏನು ಆರ್ ಆರ್ ಟಿ ಇದೆ, ಅದು ಸಾಕಷ್ಟು ಪೆಂಡಿಂಗ್ ಇದೆ. ಸಾಕಷ್ಟು ಅಂದರೆ ಎರಡೂವರೆ ತಿಂಗಳದ್ದೆಲ್ಲ ಪೆಂಡಿಂಗ್ ಇದೆ. ಸೊ ಆ ಪರ್ಟಿಕ್ಯುಲರ್ ಆರ್ ಎಗೆ ಸಂಬಂಧಪಟ್ಟಾಗೆ ನಾಳೆನೇ ನಾನು ಎನ್ಕ್ವೈರಿಗೆ ನಮ್ಮ ಟೀಮ್ನ ಕಳಿಸ್ತಾ ಇದ್ದೀನಿ. ಬಿಕಾಸ್ ಅವರು ಕೆಲವು ರೀಸನ್ಸ್ ಹೇಳಿದ್ದಾರೆ. ಸೊ ಆ ರೀಸನ್ಸು ಮತ್ತು ನಮ್ಮ ಆ್ಯಕ್ಚುಯಲ್ ಪೆಂಡೆನ್ಸಿ ಎರಡೂ ಬಗ್ಗೆ ತಾಳೆ ಮಾಡಿ ಅಲ್ಲಿ ಏನು ಬರುತ್ತೆ ರಿಪೋರ್ಟ್ ಮೇಲೆ ಆ್ಯಕ್ಷನ್ ತೊಗೊತೀವಿ. ನಾಳೆನೇ ನಮ್ಮ ಆಫೀಸಿಂದ ಟೀಮ್ ಬರುತ್ತೆ. ಅದರ್ವೈಸ್ ಎಲೆಕ್ಷನ್ನು ಅಥವಾ ಬೇರೆ ಏನು ಸೆಕ್ಷನ್ಸ್ ಎಲ್ಲ ಭೇಟಿ ಮಾಡಿದ್ದೀವಿ, ಆದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಚುರುಕಾಗಿ ಕೆಲಸ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಸಾಕಷ್ಟು ಜನ ನಮ್ಮ ರೈತರು ಕೂಡ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ನನ್ನಲ್ಲಿ ಹೆಚ್ಚಾಗಿ ಲೈಕ್ ದಾರಿ ಬಿಡಿಸ್ಕೊಡೋದು ಅಥವಾ ಕೆರೆಗೆ ದಾರಿ ಇಲ್ಲ ಈ ಥರದ್ದೆಲ್ಲ ಇದ್ದಾವೆ. ಸ್ಮಶಾನ ಕೆಲವು ಅನ್ಫಿಟ್ ಇದೆ, ಅದನ್ನು ಬಂಡೆ ಇದೆ, ಅದನ್ನು ಇನ್ನೊಂದು ಬೇರೆ ಪ್ರಾಪರ್ ಆಗಿರೋ ಸ್ಮಶಾನ ಕೊಡಿ. ಮತ್ತು ಕೆಲವು ನಿವೇಶನಗಳನ್ನು ಕೇಳಿದ್ದಾರೆ. ಸೊ ನಿವೇಶನ ಅಂತ ಬಂದಾಗ ನಾವು ಫುಲ್ ನಮ್ಮ ಜಿಲ್ಲೆನಲ್ಲೇ ನಾವು ನಿವೇಶನಕ್ಕೆ ಸುಮಾರು 1,100 ಎಕರೆವರೆಗೂ ಕೊಟ್ಟಿದ್ದೀವಿ. ಸುಮಾರು 45,000 ಫ್ಯಾಮಿಲೀಸ್ಗಳಿಗೆ ಕೊಟ್ಟಿದ್ದೀವಿ. ಸೊ ಅದು ದಟ್ ಈಸ್ ಮೈ ಫಸ್ಟ್ ಪ್ರಯಾರಿಟಿ. ಸೊ ಅದನ್ನು ನಾವು ಹೇಳಿದ್ದೀವಿ. ನಾವು ಇನ್ಫ್ಯಾಕ್ಟ್ ಈಗಾಗಲೇ ಮುಂಚೆ ಕೂಡ ಹೇಳಿದ್ದೀವಿ, ಇನ್ನೂ ಯಾರ್ದಾದ್ರೂ ಅರ್ಜಿ ಇದ್ರು ಕೂಡ ನಾವು ಜೆನ್ಯೂನ್ ಅರ್ಜಿ ಇರಬೇಕು. ನಿಜವಾಗ್ಲೂ ನಿವೇಶನ ಇಲ್ಲ ಅಂದರೆ ಖಂಡಿತ ನಿವೇಶನ ಕೊಡಲಿಕ್ಕೆ ಏನು ಲ್ಯಾಂಡ್ ಕೊಡಬೇಕು, ಅದನ್ನು ವಿ ವಿಲ್ ಡೂ ಇಟ್ ಇನ್ 1 ವೀಕ್ ಆಲ್ಸೋ. ಅದನ್ನು ಮಾಡಿ ನಾವು ಕೊಡ್ತೀವಿ, ನಂತರ ಅದನ್ನು ನಿವೇಶನ ಹಂಚಿಕೆ ಮಾಡ್ತಾರೆ. ಮನೆಗಳು ನಿಮ್ಗೆ ಗೊತ್ತೇ ಇದೆ, ಅದು ರೆಸ್ಟ್ರಿಕ್ಷನ್ಸ್ ಇರ್ತವೆ, ಕಡಿಮೆ ನಂಬರ್ಸ್ ಇರುತ್ತೆ ಪ್ರತಿ ವರ್ಷಕ್ಕೆ. ಸೊ ಇನ್ನು ನಮಗೆ ಏನು ಪೆಂಡೆನ್ಸಿ ಇದೆ, ಲೈಕ್ ಎಸ್ಪೆಷಲಿ ಆರ್ ಆರ್ ಟಿನಲ್ಲಿ ಸ್ವಲ್ಪ ಏನು ಪೆಂಡೆನ್ಸಿ ಇದೆ, ಅದನ್ನು ನಾವು ಇನ್ನೊಂದು 10 ಡೇಸ್ನಲ್ಲಿ ನಮ್ಮ ತಹಶೀಲ್ದಾರು ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮತ್ತೆ ನಾವು ಫಾಲೋಅಪ್ ಕೂಡ ಆಗುತ್ತೆ, ಏನು ನಾವು ಅಬ್ಸರ್ವೇಷನ್ ಮಾಡ್ತೀವಿ ಅದನ್ನು ಫಾಲೋಅಪ್ ಕೂಡ ಮಾಡ್ತೀವಿ. ಓವರಾಲ್ ಅಂತ ನೋಡಿದ್ರೆ ಸಮಾಧಾನಕರವಾಗಿದೆ ತಾಲೂಕಿನಲ್ಲಿ. ನಾವೇ ಫೀಲ್ಡ್ಗೆ ಹೋಗ್ತೀವಿ ಮೇಡಮ್, ಅಲ್ಲೇ ನಾವೆಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ನೋಡ್ತೀವಿ. ನೋಟ್ಗಳು ಅಲ್ಲೇ ಬಿ ಇರ್ತಾನೆ, ಅಲ್ಲೇ ಯಾರು ಅಲ್ಲೇ ಏನ್ ಮಾಡ್ತಾರೆ ಸೈನ್ ಮಾಡ್ತಾರೆ. ಮೇಡಮ್
ಅಂದರೆ ಕಂಪ್ಲೀಟ್ ಎಲ್ಲ ಇನ್ಸ್ಪೆಕ್ಷನ್ ಆದಮೇಲೆ ತಾವೆಲ್ಲರೂ ಹೋಗಿ ಮೇಡಮ್ ತಮ್ಮದೆಲ್ಲರೂ ಇದ್ರು ಅದೆಲ್ಲ ಮುಗಿಲಿ ಯಾಕೋ ಮಾಡಿ ಮಾಡಿ ಹೇಳಿ ಹೇಳಿ ಮಾಡಿ.